ಅಷ್ಟು ಸರಿ ಅಲ್ಲ ಅನ್ಸುತ್ತೆ. ಎಲ್ರನ್ನು ಕೇಳಿ, ಯಾರ್ಯಾರಿಗೆ ಪ್ರಭಾನ ಇಳಿಸಿ ವಿದ್ಯಾನ ಕೂಡಿಸೋದು ಬೇಡ ಅನ್ಸುತ್ತೆ ಅಂತ, ಅವಾಗ ಎಲ್ರಿಗೂ ಗೊತ್ತಾಗತ್ತಲ್ಲ. ರಕ್ಷಾ, ನಾವು ವಂಶ ಪಾರಂಪರ್ಯವಾಗಿ ವೈದ್ಯದ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ. ಯಾವ್ಯಾವ ರಾಶಿಗೆ ಯಾವ್ಯಾವ ಹರಳು ಅಂತ ನಮಗೆ ಚೆನ್ನಾಗಿ ಗೊತ್ತು ಕಣಮ್ಮ. ಆದ್ರಿಂದ ನಮ್ಮ ನಂಬಿಕೆಗೆ ಗೌರವ ಕೊಟ್ಟು ಮೊದಲು ಅದನ್ನು ತೆಗೆದ್ಬಿಡಮ್ಮ ನಿನ್ನ ಬೆರಳಿಂದ. ಹಾಗೆಲ್ಲ ಹಠ ಮಾಡಬೇಡ ರಕ್ಷಾ, ಮೊದಲು ತೆಗಿ ಅದನ್ನ. ಈ ರಿಂಗ್ನ ನೀನು ಯಾರ ಕೈಲೇ ಕೊಟ್ರು? ನಿನ್ ಪ್ರೀತಿ ಯಾವ್ದು ಅಂತ ಡೆಸ್ಟಿನಿ ಇರುತ್ತೆ, ಡೆಸ್ಟಿನಿ ಅದು ಅವ್ರ ಕೈಲೇ ಸೇರುತ್ತೆ, ಅವ್ರ ಕೈಲೇ ಸೇರುತ್ತೆ. ಈ ರಿಂಗ್ನ ವಿದ್ಯುತ್, ಈ ರಿಂಗ್ನ ವಿದ್ಯುತ್ ಕೊಡು. ನಿಜವಾಗ್ಲೂ ಅವಳೇ ನಿನ್ ಪ್ರೀತಿ ಆಗಿದ್ರೆ ಈ ರಿಂಗ್ ಅವಳು ಬೆರಳು, ಈ ರಿಂಗ್ ಅವಳು ಬೆರಳು ಸೇರುತ್ತೆ. ಡೆಸ್ಟಿನಿ ರಿಂಗ್ ಮ್ಯಾಟ್ರೇ ಅದು. ನಿಜವಾದ ಲವ್ ಯಾರ ಮೇಲೆ ಇರುತ್ತೋ ಆ ರಿಂಗ್ ಅವ್ರಿಗೆ ಸೇರುತ್ತೆ. ನೀನ್ ಏನೇ ಟ್ರೈ ಮಾಡಿದ್ರು ಯಾರಿಗೆ ಯಾರ ಮೇಲೆ ಪ್ರೀತಿ ಇರುತ್ತೋ ಆ ರಿಂಗ್ ಅವ್ರ ಬೆರಳಿಗೆ ಸೇರುತ್ತೆ. ಅದಕ್ಕಿಂತ ನಿನ್ಗೆ ಇನ್ನೇನು ಹೇಳಿ ಗುರುವೆ, ವಿದ್ಯಾ ನೀನು ಮೇಡ್ ಫಾರ್ ಈಚ್ ಅದರ್. ಕ್ಷಮಿಸು ಅರುಂಧತಿ, ಇಷ್ಟು ದೊಡ್ಡ ವಿಷಯ ಗೊತ್ತಿದ್ರು ನಿನಗೆ ಹೇಳಕ್ಕಾಗ್ಲಿಲ್ಲ. ಇವತ್ತು ನೀನು ಮೊಮ್ಮಗು ಅಂತ ಅಷ್ಟು ಆಸೆ ಪಡ್ತಾ ಇದ್ರೆ ನನಗೆ ತಡೆಯಕ್ಕಾಗ್ಲಿಲ್ಲ. ಬೆರಳಲ್ಲೇ ಇರೋದಿಲ್ಲ. ನೀವೇನ್ ನೋಡ್ತಾ ಇದ್ದೀರಾ? ತೆಗಿಯಕ್ ಟ್ರೈ ಮಾಡಿ. ನೋಡು ವಿದ್ಯಾ, ನನ್ನ ಕೈಯಲ್ಲಿ ತೆಗೆಯಕ್ಕಾಗಿಲ್ಲ, ನಿನ್ನ ಕೈಯಲ್ಲೂ ಆಗ್ತಾ ಇಲ್ಲ. ಐ ಥಿಂಕ್ ನಮ್ದು ನಿಮ್ಮನ್ನ ವರ್ಷದೊಳಗೆ ನನಗೆ ಮೊಮ್ಮಗು ಬೇಕೇ ಬೇಕು. ಮಗ ಸೊಸೆ ಇಬ್ರು ಸಂತೋಷವಾಗಿರ್ಬೇಕು, ಅದಿಡೀ ಪ್ರಪಂಚಕ್ಕೂ ಗೊತ್ತಾಗ್ಬೇಕು. ನನಗೆ ಮೊಮ್ಮಗು ಬೇಕೇ ಬೇಕು, ಇಲ್ಲ ಅಂದ್ರೆ ನಡೆಯೋದೇ ಬೇರೆ. ಈ
ಜನ್ಮದಲ್ಲಿ ನಾನು ಯಾರ ಹತ್ರನೂ ಮಾತಾಡಲ್ಲ. ಕಾಲ್ ಗೇಟ್ ಮಾಡ್ಕೊಂಡು ಹಾಸಿಗೆ ಹಿಡಿಯೋದಕ್ಕೆ ನಾನೇ ಕಾರಣ. ಅವಳು ಹೋಗೋ ದಾರಿಲಿ ಎಣ್ಣೆ ಚೆಲ್ಲಿದ್ದು ನಾನೇ. ಏನೇ ಹಾಗೆ ನೋಡ್ತಾ ಇದೀಯಾ? ಈ ಬಟ್ಟೆಗಳನ್ನೆಲ್ಲ ಒಗ್ದಾಕು. ದಿನ ಬೆಳಿಗ್ಗೆ ನನ್ನ ರೂಮಿಗೆ ಬಂದು ಒಗ್ಯಕ್ಕಿರೋ ಬಟ್ಟೆಗಳನ್ನ ಕೇಳಿ ತಗೊಂಡೋಗ್ಬೇಕು ಅಂತ ನಿನಗೆ ಹೇಳ್ಕೊಡ್ಬೇಕಾ? ಇಲ್ಲಿ ನೋಡು, ಇಲ್ಲೆಲ್ಲ ಕೊಳೆ ಇದೆ, ಇಲ್ಲಿ ಚೆನ್ನಾಗಿ ಬ್ರಷ್ ಮಾಡು. ನಾನು ಒಗೆಯೋದು ಒಳ್ಳೆ ಮನಸ್ಸಿರೋರು ಬಟ್ಟೆಗಳನ್ನ ಮಾತ್ರ, ನೀನಂತ ಗಲೀಜ್ ಮನಸ್ಸಿರೋರ್ದಲ್ಲ. ಹೊಟ್ಟೆ ಪಾಡಿಗೆ ಇಲ್ದಿರೋ ಕಷ್ಟ ಹೇಳ್ಕೊಂಡು ಬರ್ತೀರಾ? ಕೆಲಸ ಮಾಡಿ ಅಂದರೆ ಕೊಪ್ಪ ತೋರಿಸ್ತೀರಾ? ವಾರ್ಡನ್ ಹೇಳ್ಬೇಕಾಗಿರೋದು ನಿನಗಲ್ಲ, ಅತ್ತೆಗೆ. ಕೆಲಸದವ್ರು ನಾಲ್ಕೆ ನೋಡಿದ್ರೆ ಗೊತ್ತಾಗಲ್ವಾ ವಾರ್ಡನ್ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಅಂತ? ನೀವು ನಾನು ಹೇಳ್ದಾಗ ಕೇಳಿದ್ರೆ ನಿಮ್ಮಣ್ಣ ನಿಮ್ಮತ್ತೆಗೆ ಅಡ್ರೆಸ್ ಇಲ್ದಿರೋ ಹಾಗೆ ಹೊರಟೋಗ್ತಾರೆ. ಅದಕ್ಕೆ ನಿಮಗೆ ಒಕ್ಕೆನಾ ಅಶೋಕ್? ನನಗೆ ನಾವಿಬ್ಬರು ಮಾತ್ರ ಚೆನ್ನಾಗಿದ್ರೆ ಸಾಕು ನಂಬಿ. ಹಿರಣ್ಮಯನ ಹುಚ್ಚಾಡಿ ಕರ್ಕೊಂಡೋಗಿ ಬಿಡು ಅಂತ ಯಾರು ಹೇಳಿದ್ದು? ಹಿರಣ್ಮಯ ಅಜ್ಜಿ ಸೀತಾದೇವಿ ಇದರಲ್ಲ ಅವರು. ರಶ್ಮಿ ಸ್ವಲ್ಪ ಬೇಗ ಮಾಮ. ಯಾಕಪ್ಪ? ವಿರೂಪಾಕ್ಷ ಶಾಸ್ತ್ರಿಗಳ ಮಗ ಚಂದ್ರ ಅದರ ನಿಮ್ಮಮ್ಮನೆಲ್ಲ ಹರಿದಲ್ಲಿ ಬಲವಂತವಾಗಿ ಅಳ್ಕೊಂಡು ಹೋಗ್ತಾ ಇದ್ದಾನಪ್ಪ. ನಾಗಪಂಚಮಿ, ಆ ನಾಗಿನಿ ಪಾಲಿಗೆ ಅದು ಕೊನೆ ಪಂಚಮಿ ಆಗಬೇಕು. ಆಗುತ್ತೆ. ಯಾಕಿಬ್ರು ಹಿಂಗ್ ಸುಮ್ನೆ ನಿಂತಿದ್ದೀರಾ? ಅದೇನಾಯ್ತು ಅಂತ ಗೊತ್ತಿಲ್ಲ. ಯಾಕೆ ಮಗಳೆ, ಏನಾಯ್ತು? ಜೀವನ್ದಾಗೆ ನಾನು ಈ ದಿನ ಮರಿತೀನಿ ಅಂತ ಕನ್ಸ್ನಾಗೂ ಅನ್ಕೊಂಡಿರ್ಲಿಲ್ಲ. ವರ್ಷದಲ್ಲಿ ದೊಡ್ಡ ಹಬ್ಬ ಅಂತ ನನಗಿದ್ದಿದ್ದು ಇದೊಂದೆಯಾ? ಪ್ರತಿ ವರ್ಷನೂ ಸಂಭ್ರಮ ಇರ್ತಿತ್ತು, ಆದ್ರೆ ಈ ಸಲ ಯಾಕೆ ಮರ್ತೆ ಅಂತ ನಂಗೆ ಗೊತ್ತಾಯ್ತಿಲ್ಲ ಅತ್ತೆ. ಬೇಬಿ ಕೂಲ್ ಡೌನ್ ಪ್ಲೀಸ್. ಗೆಟ್ ಲಾಸ್ಟ್ ಮಾಮ್. ಅನಿತಾ, ನಮ್ಮ ಅತ್ತೆ ಹಾಸ್ಪಿಟ್ಲಲ್ಲಿದ್ದಾರೆ, ಅವರು ಬೇಗ ಗುಣ ಆಗಲಿ ಅಂತ ವ್ರತ ಮಾಡ್ತಿದ್ದೀನಿ. ಅಕ್ಕಿನ ಭಿಕ್ಷೆಯಾಗಿ ನೀಡಿ ಅವರು ಬೇಗ ಗುಣ ಆಗೋಕ್ಕೆ ಸಹಾಯ ಮಾಡಿಮ್ಮ. ನೀನು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ಈ ಕಸನ ಸ್ವಲ್ಪ ಹೊರಗಾಗಿ ಬರ್ತೀಯಾ? ಕೊಡಿ, ಹಾಕ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಡಿ ಭಿಕ್ಷೆ ಕೇಳ್ಕೊಂಬಂದಿರೋ ಅಕ್ಕಿನ ಮರಿಬಾರ್ದು. ಒಂದು ವೇಳೆ ಮರೆತ್ರೆ ದೊಡ್ಡ ಪ್ರಮಾದ ಆಗತ್ತೆ ಅಂತ ಅಮ್ಮ ಹೇಳಿದ್ದಾರೆ. ಎಲ್ಲಿದೆ? ಬೆಳ್ಳಿ ಕಸ ಎಸಿಬೇಕಾದ್ರೆ ಆ ಬ್ಯಾಗನು ಎಸ್ತಿದ್ದಾಳೆ ಅಂತ ನನ್ನ ಅನುಮಾನ. ಆದ್ರೆ ಈ ವ್ರತ ನಾನು ಅತ್ತೆ ಗುಣ ಆಗ್ಲಿ ಅಂತ ಮಾಡ್ತಿರೋದು. ನೀನ್ ಇದಕ್ಕೂ ಅಡ್ಡಿ ಮಾಡ್ತಿದ್ಯಾ ಅಂದ್ರೆ
ಅವ್ರ ಗುಣ ಆಗೋದೇ ನಿನಗಿಷ್ಟ ಇಲ್ಲ ಅಂತ ಆಯ್ತು.